ವೇದಿಕೆಗೆ ಸ್ವಾಗತ. ಕನ್ನಡ ಕ್ರೈಸ್ತರ ರಕ್ಷಣಾ ವೇದಿಕೆ ವತಿಯಿಂದ ಸರಳವಾಗಿ 75ನೇ ಸ್ವಾತಂತ್ರ್ಯ ದಿನಾಚರಣೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ತಾಲೂಕಿನ ಮಂಚೇನಹಳ್ಳಿಯಲ್ಲಿರುವ ಅಮರ ಜ್ಯೋತಿ ಚರ್ಚ್ನಲ್ಲಿ ಕನ್ನಡ ಕ್ರೈಸ್ತರ ರಕ್ಷಣಾ ವೇದಿಕೆ ವತಿಯಿಂದ ಸರಳವಾಗಿ 75ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಧ್ವಜಾರೋಹಣ ಆರಿಸುವ ಮೂಲಕ ಆಚರಿಸಲಾಯಿತು. ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಬರಬೇಕಾದ್ರೆ ಅನೇಕ ಮಹನೀಯರು ಶ್ರಮಿಸಿದ್ದಾರೆ. ಭಾರತದ ಸ್ವಾತಂತ್ರ್ಯ ದಿನವನ್ನ ಅಷ್ಟೊಂದು ಸಂಭ್ರಮದಿಂದ ಆಚರಿಸುವುದರ ಹಿಂದೆ ಒಂದು ಕಹಿ ಹೋರಾಟದ ಹಾದಿ ಇದೆ. ಅನೇಕ ವೀರರು ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡಲು ಕಠಿಣ ಹೋರಾಟದ ಹಾದಿ ಹಿಡಿದಿದ್ದರು. ಬ್ರಿಟಿಷರಿಂದ ಚಿತ್ರಹಿಂಸೆ ಅನುಭವಿಸಿದ್ದಾರೆ. ಅದೆಷ್ಟೋ ಜನ ತಮ್ಮ ಜೀವವನ್ನೇ ತ್ಯಾಗ ಮಾಡಿದ್ದಾರೆ ಎಂದು ಕನ್ನಡ ಕ್ರೈಸ್ತರ ರಕ್ಷಣಾ ವೇದಿಕೆಯ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರಾದ ಜೆ ಸುರೇಶ್ ಬಾಬರ್ ಅವರು ತಿಳಿಸಿದ್ದಾರೆ. ಭಾರತ ಸ್ವಾತಂತ್ರ್ಯಕ್ಕಾಗಿ ನಡೆಸಿದ ಹೋರಾಟವನ್ನ ಜಗತ್ತಿನ ಹಲವು ರಾಷ್ಟ್ರಗಳು ಶ್ಲಾಘಿಸಿವೆ. ಹೀಗೆ ನಮ್ಮ ದೇಶಕ್ಕಾಗಿ ದುಡಿದ, ಹೋರಾಡಿದ, ಮಡಿದ ವೀರರಿಗೆ ಗೌರವ ಸಲ್ಲಿಸುವ ಜೊತೆ ಅವರು ತಂದುಕೊಟ್ಟ ಸ್ವಾತಂತ್ರ್ಯವನ್ನ ಸಂಭ್ರಮಿಸುವ ಸಲುವಾಗಿಯೇ ಪ್ರತಿ ವರ್ಷವೂ ದೇಶದಲ್ಲಿ ಸ್ವಾತಂತ್ರ್ಯೋತ್ಸವ ಆಚರಿಸಲ್ಪಡುತ್ತದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕನ್ನಡ ಕ್ರೈಸ್ತರ ರಕ್ಷಣಾ ವೇದಿಕೆಯ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರಾದ ಜೆ ಸುರೇಶ್ ಬಾಬು, ಜಿಲ್ಲಾ ಗೌರವಾಧ್ಯಕ್ಷರಾದ ಫಾಸ್ಟರ್ ಫಿಲಿಪ್, ಜಿಲ್ಲಾ ಸಂಚಾಲಕರಾದ ಬ್ರದರ್ ಮೂರ್ತಿ, ಚರ್ಚಿನ ಎಲ್ಲ ಪದಾಧಿಕಾರಿಗಳು ಹಾಜರಿದ್ರು. ಕ್ಯಾಮರಾಮನ್ ನವೀದ್ ಪಾಷಾ ಜೊತೆ ಎಸ್ ಲಕ್ಷ್ಮೀಪತಿ, ಈ ನೈ ನ್ಯೂಸ್ ಕರ್ನಾಟಕ. ಮಂಚನಹಳ್ಳಿಯಲ್ಲಿ ಅಮರ್ ಜ್ಯೋತಿ ಚರ್ಚಲ್ಲಿ ಈ ದಿನ ನಾಮದಲ್ಲಿ ನಾವು ಈ ಒಂದು ಆಚರಣೆಯನ್ನು ನಾವು ಮಾಡುವವರಾಗಿದ್ದೀವಿ. ಈ ಒಂದು 75ನೇ ಸ್ವತಂತ್ರ ದಿನೋತ್ಸವದ ಒಂದು ಎರಡು ಮಾತುಗಳನ್ನು ಆಡಬೇಕಾದ್ರೆ ಮೊದಲನೇದಾಗಿ ನಮಗೆ ಸ್ವತಂತ್ರ ತಂದುಕೊಟ್ಟಂಥ ಗಣ್ಯರು ಎಷ್ಟೋ ಇದ್ದಾರೆ. ಅದರಲ್ಲಿ ಸಂವಿಧಾನ ಶಿಲ್ಪಿಯಾದಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಗ್ಬೋದು, ಮತ್ತು ಮಹಾತ್ಮ ಗಾಂಧಿ ಅವರಾಗ್ಬೋದು, ಮತ್ತು ನೆಹರು ಅವರಾಗ್ಬೋದು, ಮತ್ತು ಇಂದಿರಾ ಗಾಂಧಿ, ಮತ್ತು ನಾನಾ ವಿಧವಾದಂಥ ಗಣ್ಯರು ಸ್ವತಂತ್ರಕ್ಕೋಸ್ಕರ ಅವರು ಹೋರಾಡಿ ಇದನ್ನು ನಾವು ನೆನಪು ಮಾಡಿಕೊಂಡು ಇಡೀ ನಮ್ಮ ಭಾರತ ದೇಶದಲ್ಲಿ ಭಾರತೀಯರು